₹100 ಕೋಟಿ ಆಫರ್ ನೀಡಿದ್ದಾರೆ ಅಂತ ವಕೀಲ ಹಾಗೂ ಬಿಜೆಪಿ ಮುಖಂಡ ದೇವರಾಜೇಗೌಡ ಮಾಡಿರುವ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಈ ಆರೋಪ ಆಧಾರರಹಿತ, ದೇವರಾಜೇಗೌಡ ಓರ್ವ ಮೆಂಟಲ್ ಕೇಸ್, ತಲೆ ಕೆಟ್ಟಿದೆ, ಆತನ ಆರೋಪಕ್ಕೆ ನಾನು ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ಅಂತ ತಿಳಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಪ್ರಕರಣದಲ್ಲಿ 4 ಮಂತ್ರಿಗಳ ಕಮಿಟಿ ಮಾಡಿ ಪೆನ್ಡ್ರೈವ್ ರೆಡಿ ಮಾಡಿದ್ದೆ ಡಿಕೆ ಶಿವಕುಮಾರ್, ಎಲ್ಆರ್ ಶಿವರಾಮೇಗೌಡ ಮೂಲಕ 100 ಕೋಟಿ ಆಫರ್ ಮಾಡಿದ್ರು ಅಂತ ದೇವರಾಜೇಗೌಡ ಮೇ 17 ಹಾಸನದಲ್ಲಿ ಆರೋಪಿಸಿದ್ರು. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ತಮ್ಮ ನಿವಾಸದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ನಾನು 100 ಕೋಟಿ ಆಫರ್ ನೀಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತಕ್ಕೆ ದೂರು ಕೊಡಲಿ, ರಾಷ್ಟ್ರೀಯ ರಾಜ್ಯ ಮಾಧ್ಯಮಗಳು ಆರೋಪಿಯ ಹೇಳಿಕೆಗಳನ್ನ ಗಂಭೀರವಾಗಿ ಪರಿಗಣಿಸಬಾರದು ಅಂತ ಹೇಳಿದ್ರು. ಕೆಲವರಿಗೆ ನನ್ನ ಹೆಸರನ್ನ ಉಪಯೋಗಿಸಿಕೊಂಡ್ರೆ ಮಾರ್ಕೆಟ್ ಸಿಗತ್ತೆ ಅಂತ ಅಂದ್ಕೊಂಡಿದ್ದಾರೆ, ಅದಕ್ಕಾಗಿ ನನ್ನ ಹೆಸರನ್ನ ಬಳಸ್ಕೊಳ್ತಿದ್ದಾರೆ. ದೇವರಾಜೇಗೌಡ ಮೆಂಟಲ್ ಕೇಸ್, ಯಾರೋ ಏನೋ ಹೇಳಿದ್ರು ಅಂದ್ಕೊಂಡು ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. 100 ಕೋಟಿ ಆಫರ್ಗೆ ಏನಾದರೂ ಸಾಕ್ಷಿ ಇದ್ರೆ ಆಗ್ಬಹುದು. ಇಂತಹ ಆರೋಪಗಳು ಬಂದಾಗ ಅದನ್ನ ಸರಿಯಾಗಿ ತಿಳಿದುಕೊಳ್ಳದೆ ವರದಿ ಮಾಡುವ ಮಾಧ್ಯಮಗಳ ಬಗ್ಗೆ ನನಗೆ ಅನುಕಂಪ ಆಗ್ತಾ ಇದೆ. ಇದರಲ್ಲಿ ಏನಾದರೂ ಸತ್ಯ ಇದೆಯೇ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳಬೇಕಾದದ್ದು ಮಾಧ್ಯಮಗಳ ಜವಾಬ್ದಾರಿ ಅಂತ ಡಿಕೆ ಶಿವಕುಮಾರ್ ಕಿವಿಮಾತು ಹೇಳಿದರು. ಎಲ್ಲರೂ ಪೆನ್ಡ್ರೈವ್ ಬಗ್ಗೆ ಮಾತಾಡ್ತಿದ್ದಾರೆ, ಆದರೆ ಸಂತ್ರಸ್ತೆಯರ ಬಗ್ಗೆ ಯಾರೂ ಮಾತಾಡ್ತಿಲ್ಲ ಯಾಕೆ? ಈ ವಿಚಾರದಲ್ಲಿ ನಾನು ಹೆಚ್ಚು ಏನೂ ಮಾತಾಡೋದಿಲ್ಲ. ರಾಜ್ಯದಲ್ಲಿ ಮಳೆ ಬೆಳೆಯಾಗಲಿ ಎಂದು ಎಲ್ಲರೂ ಪ್ರಾರ್ಥಿಸಿ ಅಂತ ಮನವಿ ಮಾಡಿದ್ರು. ನನಗೆ ನಿಮ್ಮ ಬಗ್ಗೆ ನನಗೆ ಬಹಳ ಅನುಕಂಪ ಆಗ್ತಾ ಇದೆ. ನೀವೆಲ್ಲ ಬಹಳ ವಿದ್ಯಾವಂತರಿದ್ದೀರಿ, ಪ್ರಜ್ಞಾವಂತರಿದ್ದೀರಿ, ನಿಮ್ಮ ಚಾನೆಲ್ಗಳಲ್ಲಿ, ನಿಮ್ಮ ಪೇಪರ್ಗಳಲ್ಲಿ ಎಲ್ಲ ನಿಮಗೆಲ್ಲ ಒಂದು ಇಮೇಜ್ ಭಾಳ ಮುಖ್ಯ. ಯಾರು ಏನೇನೋ ಆಗ್ತಾರೆ ಅಂತ ಅಷ್ಟೆಲ್ಲ ದೊಡ್ಡ ನ್ಯೂಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಇಮೇಜ್ ಏನಾಗಬೇಕು? ಏನಾದ್ರು ಸತ್ಯ ಏನಾದರೂ ಇದೆಯಾ ಇಲ್ಲ? ಈಗ ನಾನು ನಿಮ್ಮ ಮಾಧ್ಯಮದವ್ರಿಗೆ ಯಾರೋ ಒಬ್ಬ ಹೇಳ್ಬಿಡ್ತಾನಪ್ಪ ನಿಮ್ಮ ಮಾಧ್ಯಮಕ್ಕೆ 100 ಕೋಟಿ ಕೊಟ್ಬಿಟ್ಟಿದ್ದಾನೆ ಹಾಕ್ಬೇಡ ಅಂತ, ನೀವು ಹಾಕಕ್ಕೆ ಆಗ್ತದಾಗಲ್ಲ. ಕ್ಯಾನ್ ವಿ ಬ್ಲೇಮ್ ಎನಿ ಒನ್? ಏನೋ ಒಂದು ಆಧಾರ ಬೇರೆ ಇರಬೇಕಲ್ಲ ಅದಕ್ಕೆ. ಬಿಡಿ, ನಾನು ಅವನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನೀವು ನಿಮ್ಮಲ್ಲಿ ಇಷ್ಟು ದೊಡ್ಡ ರೆಪ್ಯುಟೇಷನ್ ಇರುವಂಥ ಮೀಡಿಯಾ, ಯಾಕಂದ್ರೆ ವೈ ಯು ಆರ್ ಫೇಲಿಂಗ್ ಈ ವಿಚಾರದಲ್ಲಿ ಅಂತ ನನಗೆ ಬೇಜಾರಾಗ್ತದೆ. ಫ್ರಂಟ್ ಪೇಜಲ್ಲಿ ನ್ಯೂಸ್ ತೊಗೊಂಡಿದ್ದೀರ ಕೆಲವರು, ಆಮೇಲೆ ದೊಡ್ಡ ನ್ಯೂಸ್ ಏನೋ ಬಾಂಬ್ ಸಿಡಿಸ್ಬಿಟ್ಟು ಅಂತ ಹೇಳ್ತಿದ್ದೀರ. ಹಾಂ, ತಲಕೆಟ್ಟವ್ರು ಹಾಸ್ಪಿಟ್ಲ್ ಸೇರಿಸ್ಬೇಕಾದವ್ರನ್ನೆಲ್ಲ ನೀವು ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಅವನ ಬಗ್ಗೆ ಏನು ಅನುಕಂಪ ಆಗ್ತಾ ಇಲ್ಲ, ನಿಮ್ಮ ಬಗ್ಗೆ ನಂಗೆ ಭಾಳ ಬೇಜಾರಾಗ್ತದೆ. ಏನಾಗಿದೆ ನಿಮ್ಮ ಚೀಫ್ ಎಡಿಟರಲ್ಲಿ, ನಿಮ್ಮ ಮೀಡಿಯಾಗಳಲ್ಲಿ, ಯಾಕೆ ಈ ರೀತಿ? ಸರ್, ಆ ವ್ಯಕ್ತಿನ ನಾವು ಗಂಭೀರವಾಗಿ ತಗೊಳ್ಳೋದಕ್ಕೆ ಕಾರಣ ನಿಮ್ಮ ಒಂದು ಮಾತುಕತೆ ಒಂದು ಇದಾಗಿರ್ಬೋದಲ್ಲ ಸರ್. ನೀವು ಆ ವ್ಯಕ್ತಿನ ಒಂದು ಸ್ವಲ್ಪ ಯಾರು ಇಲ್ಲ ಅಂದ್ಬಿಟ್ಟು ನೀವು ಮಾತಾಡಿದೆ ಹೋಗಿದ್ರೆ ನಾವು ಮಾತಾಡಿಲ್ಲ ರೀ. ನಾನು ನಾಟ್ ಸ್ಪೋಕನ್ ಹೇಳ್ತೀನಿ, ನಾನೊಬ್ಬ ಡೆಪ್ಯೂಟಿ CM, ನನ್ನ ಹತ್ರ 100 ಜನ ಅಪ್ರೋಚ್ ಮಾಡ್ತಾರೆ. ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ, ಇನ್ನೊಬ್ಬ ಇರ್ತಾರೆ ಪಬ್ಲಿಕ್ ಫಿಗರ್, ನನ್ನ ಹತ್ರ ಬರ್ತಾರೆ, ನಾನು ಬರ್ತೀನಿ, ನನ್ನ ಹತ್ರ ಮಾತಾಡ್ತೀನಿ ಅನ್ನೋರನ್ನ ನಾನು ಯಾರು ಇಲ್ಲ ಅಂತ ಹೇಳ್ತಾರೆ. ಎಂತೆಂತಕ್ಕೆ ಬರ್ತಾರೋ ನನಗೆ ಗೊತ್ತಿಲ್ಲ. ಎಲ್ಲರೂ ಬರ್ತಾ ಇರ್ತಾರೆ ನನ್ನ ಹತ್ರ, ನೀವು ಬರ್ತಾ ಇರ್ತೀರಿ. ಯಾರ್ಯಾರೋ ನಮ್ಮನ್ನು ಬಂದು ಪಾಲಿಟಿಷಿಯನ್ ಅಂದಮೇಲೆ ನನ್ನ ಸ್ಟೇಟಸ್ಗೆ, ನನ್ನ ಪೊಸಿಷನ್ಗೆ 1000 ಜನ ಬಂದು ಭೇಟಿ ಮಾಡ್ತಾರೆ. ಯಾರು ಬರ್ತಾರೋ ಅವ್ರು ಯಾವ ಉದ್ದದಲ್ಲಿ ಯಾವ ಯಾವ ಇದೆಯೋ, ನಾನೇನು ತಪ್ಪು ಮಾತಾಡಿಲ್ಲ, ಮಾಡೋಕ್ಕೂ ಹೋಗಿಲ್ಲ, ತಲೆನೂ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ನನಗೆ ಬೇರೆ ಬೇಕಾದಷ್ಟು ಟೈಮ್ ಇದೆ, ನನಗೆ ಬೇರೆ ಬೇರೆ ಕೆಲಸಗಳಿದೆ. ಇಲ್ಲ ಸರ್, ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋದ್ರ ಮೇಲೆ ಈ ಥರ ಆಪಾದನೆ ಮಾಡ್ತಾನೆ ಅಂದಮೇಲೆ ಅದನ್ನ ಏನಾದರೂ ತನಿಖೆ ಅಥವಾ ಅಂದಮೇಲೆ ಮನನಷ್ಟ ಮುಖದ್ದಮೆ ಆತರ ನೋಡಪ್ಪ, ನನ್ನ ಹೆಸರು ಉಪಯೋಗಿಸ್ಕೊಂಡ್ರೆ ಕೆಲವರಿಗೆ ಮಾರ್ಕೆಟ್ ನೀವು ಬರೀತೀರ. ನೀವು ಬಿಡಿಎ ಕಾಂಪ್ಲೆಕ್ಸ್ಗಳನ್ನ ಏಕಾಏಕಿ ಹೊಡಿತಾ ಇದ್ದಾರೆ ಅನ್ನೋ ಒಂದು ಆರೋಪ ನೋಡಿಯಪ್ಪ, ನಾನು ಸ್ವಲ್ಪ ಇದ್ರ ಬಗ್ಗೆ ಯಾರೋ BJP ಲೀಡರ್ ಅಶೋಕ್ ಮಾತಾಡಿದ್ದಾರೆ, ಅವ್ರು ಅಶೋಕಿಗೆ ಮರ್ತುಬಿಟ್ಟಿದ್ದಾರೆ ಇದನ್ನು. ಯಾರು ಕಾಲದಲ್ಲಿ ಶುರು ಆಯಿತು, ಯಾರು ಪರ್ಮಿಷನ್ ಕೊಟ್ಟರು, ಯಾರು ಮಾಡಿದ್ರು ಅಂತ ಅವರು ಪಾಪ ಮರ್ತುಬಿಟ್ಟಿದ್ದಾರೆ. ನನ್ನ ಹತ್ರ ಎಲ್ಲ ಮಾಹಿತಿ ಇದೆ, ತರಿಸ್ಕೊಂಡಿದ್ದೀನಿ ನಾನು. ಬೊಮ್ಮಯ್ಯವರೇ ಹಿಂದೆ ಏನು ಟೆಂಡರ್ ಕರೆದಿತ್ತು ಆ ಟೆಂಡರ್ ಮೇಲೆ ಬೊಮ್ಮಯ್ಯವರೇ ಆಗ ಅಗ್ರಿಮೆಂಟ್ ಕೂಡ ಮಾಡಿದ್ದಾರೆ. BJP ಗೌರ್ಮೆಂಟ್ ಹೋದ ಮೇಲೆ ಒಂದು ಅಗ್ರಿಮೆಂಟ್, ಕನ್ಸೆಷನ್ ಅಗ್ರಿಮೆಂಟ್ ಮಾಡಿದ್ದಾರೆ. ಯಡಿಯೂರಪ್ಪನವ್ರು ಬೇಡ ತಡೀರಿ ಅಂತ ಹೇಳಿದ್ದಾರೆ. ಆಮೇಲೆ ಬೊಮ್ಮಯ್ಯವರು ಚೀಫ್ ಸೆಕ್ರೆಟರಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ದಾರೆ. ಸಮಿತಿ ಮಾಡಿಬಿಟ್ಟು ನಮಗೆ ಅಗ್ರಿಮೆಂಟ್ ಆಗೋಗಿದೆ, ಕನ್ಸೆಷನ್ ಅಗ್ರಿಮೆಂಟ್ ಆಗಿದೆ, ನಮಗೆ ಲಾಸ್ ಆಗ್ತದೆ, ನಾವು ಇದನ್ನು ಮುಂದುವರಿಸ್ಬೇಕು ಅಂತೇಳಿ ಬೊಮ್ಮಾಯಿ ಗೌರ್ಮೆಂಟಲ್ಲಿ ಚೀಫ್ ಸೆಕ್ರೆಟರಿ ಬರೆದಿದ್ದಾರೆ.
ಅದಾದ ಮೇಲೆ ನಮ್ಮ ಚೀಫ್ ಸೆಕ್ರೆಟರಿಗೆ ಈಗ ಬಂದ ಮೇಲೆ ಆ ಚೀಫ್ ಸೆಕ್ರೆಟರಿಗೆ ಬಂದಿದ್ದಾರೆ. ಅದಾದ ಮೇಲೆ ಅದು ಕಂಟಿನ್ಯೂ ಆಗಿದೆ, ನಿಲ್ಲಿಸಿದಷ್ಟು ಲಾಸ್ ಆಗ್ತದೆ ಅಂತೇಳಿ ಆಲ್ಮೋಸ್ಟ್ ನಿಲ್ಲಿಸ್ಬಿಟ್ಟಿದ್ರು. 4-5 ವರ್ಷದಿಂದ ನಿಲ್ಲಿಸ್ಬಿಟ್ಟಿದ್ರು. ಈಗೂ ಕೊಟ್ಟಿರೋದು ಲೀಸು, ನಾನೆಲ್ಲ ತೆಗೆದು ನೋಡಿದ್ರೆ ಈಗೂ ಕೊಟ್ಟಿರೋದು ಲೀಸು, ಈಗ ಯಾರಿಗೂ ಸೇಲ್ ಕೊಟ್ಟಿಲ್ಲ. ಸರ್ಕಾರಕ್ಕೆ ಆದಾಯ ಬರೋದಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡಿದ್ದಾರೆ. ನಾನು ಅದನ್ನು ಕಂಪ್ಲೀಟ್ ಇದು ಅಸೆಂಬ್ಲಿ ಆದ ಇದೆಲ್ಲ ಈ ಗಲಾಟೆಗಳು ಕಡಿಮೆ ಆಗಲಿ ಅದಾದ್ರೂ ಸ್ಟೇಟ್ಮೆಂಟ್ ಅದ್ರ ಬಗ್ಗೆ ಮಾಡ್ತೀನಿ. ಮಾಹಿತಿ ಎಲ್ಲ ತರಿಸ್ಕೊಂಡಿದ್ದೀನಿ ನಾನು. ತರಿಸ್ಕೊಂಡಾದ್ಮೇಲೆ ಆಪ್ ಅವ್ರು ಇರ್ಬೋದು, ಅಶೋಕ್ ಇರ್ಬೋದು, ಅಶೋಕ್ ಮಾಹಿತಿ ಎಷ್ಟಿದೆಯೋ ಗೊತ್ತಿಲ್ಲ, ವಿತ್ ಪೇಪರ್ಸ್ ನಾನು ಬಿಜೆಪಿ ಇರೋದೇ ಆರೋಪ ಮಾಡುತ್ತೆ. ಸರ್ಕಾರ ಕೆಟ್ಟ ಸುತ್ತರ ಕೇರ್ಬೇಕು ಎಲ್ಲ ಮಾಡ್ತಾರೆ, ಅವ್ರ ಉಳುಕುಗಳನ್ನ ಅವ್ರು ಮಾಡೋದನ್ನೆಲ್ಲ ಮುಚ್ಚಾಕೋದು. ಬರೀ ಕಾಂಗ್ರೆಸ್ ಅವ್ರನ್ನ ಈಗೇನಿಲ್ಲ, ನಾವು ಅವ್ರಿಗೆ ಚೆನ್ನಾಗಿ ಸರ್ಕಾರ ನಡೆಸ್ತಾ ಇದೀವಲ್ಲ ಅವ್ರಿಗೆ ತಡ್ಕೊಳಕ್ ಆಗ್ತಾರೆ. ಬಿಜೆಪಿ ಆರೋಪ ಎನ್ಸಿಆರ್ಬಿ ರಿಪೋರ್ಟ್ ಅಲ್ಲೇ ಹೇಳ್ತಾ ಇದಾರೆ ಸರ್, 4 ತಿಂಗಳಲ್ಲಿ 430 ಕೊಲೆ ಆಗಿದೆ, 198 ಅತ್ಯಾಚಾರ ಕೇಸ್ಗಳಾಗಿದೆ ಕರ್ನಾಟಕದಲ್ಲಿ, ಇದೆಲ್ಲ ನೋಡಿದ್ರೆ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತಾರೆ. ಹಳೆ ರಿಪೋರ್ಟ್ಸ್ ಎಲ್ಲ ತಕ್ಷಣ. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.